ಒಳ ಏಟು ಇಲ್ಲ, ಹೊರ ಏಟು ಇಲ್ಲ, ನೀವು ನೀವೇ ಹುಟ್ಟಾಕೋಬಿಡಿ. ನೋಡಪ್ಪ, ಎಲ್ಲ ಒಂದೇ ಏಟು ಇರೋದು ನಮ್ಗೆ. ಒಂದೇ ಏಟು ಏನಪ್ಪ ಅಂತಂದ್ರೆ ಅಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಒಂದೇ ಏಟು. ಈ ಸಾರಿ ಶಿರಾದಲ್ಲಿ 100 ಬೂತ್ ಪ್ರತಿಸ್ಪರ್ಧಿ ನೇರ ಟ್ರಯಾಂಗುಲರ್ ಫೈಟ್ ಕತ್ತಿ ಹೇಳ್ಬೇಕಲ್ವಾ? ನಿರ್ದೇ ಟ್ರಯಾಂಗುಲರ್ ಫೈಟ್ ಲಾಸ್ಟ್ ಟೈಮು ಜೆ ಡಿ ಎಸ್ ಜೊತೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸ್ವಲ್ಪ ಅವರಿಗೆ ಸಿಕ್ಕಿದೆ. ಆ ಉಮ್ಮತ್ನಲ್ಲಿ ಇದ್ದಾರೆ ಅವರು. ಆದರೂ ದೇರ್ ವಿಲ್ ಬಿ ಎ ಟ್ರಯಾಂಗುಲರ್ ಫೈಟ್. ನಾವು ಈ ಸಾರಿ ಹೋದ ಸಾರಿ ಜೈತೇಂದ್ರ ಸುಮಾರು 10,000 ಅಂತರದಲ್ಲಿ ಅಷ್ಟರಲ್ಲಿ ತೋತಿದ್ರು. ಈ ಸಾರಿ ಗೆದ್ದೇ ಗೆಲ್ತೀವಿ. ಈ ಸಾರಿ ಎಲ್ಲ ಏನಾಗಿತ್ತು, ಕಳಸ್ ಚುನಾವಣೆ ಅವರವ್ರ ಕಾನ್ಸ್ಟಿಟ್ಯೂನ್ಸಿಗಳು ಸೀಮಿತ ಆಗುತ್ತೆ. ಸರ್, ಎಲ್ಲ ಲೀಡರ್ಗಳು ಕೂಡ ಶಿರಾದಲ್ಲಿ ಇದ್ದರೆ ಕೆಲಸ ಮಾಡ್ತಾರೆ. ಡಾಕ್ಟರ್ ಪರಮೇಶ್ವರ್, ಡಾಕ್ಟರ್ ರಾಜಣ್ಣ, ವೆಂಕಟರಮಣಪ್ಪ, ಎಲ್ಲರೂ ಸತೀಶ ರುದ್ರೇಗೌಡ, ಎಲ್ಲ ಲೀಡರ್ಗಳು ಎಲ್ರಿಗೂ ಕೂಡ ಅಲ್ಲೇ ಇದ್ದು ಕೆಲಸ ಮಾಡ್ತಾರೆ. ನಾನು 4 ಡೇಸ್ ಐತಿ, ಈಗ 4 ಡೇಸ್ ಐತಿ ಕ್ಯಾಂಪಿಂಗ್ ಇಯರ್ ಅಂಡ್ ಐ ವಿಲ್ ಕ್ಯಾಂಪೇನ್. ಕುರ್ತೂರಿನಲ್ಲಿ ಉತ್ತರ್ತೀನಿ. ಇದ್ದರೆ ರಾಜಣ್ಣನ ಮನೆ, ಇನ್ನೊಂದು ಇಲ್ಲಿ ನಮ್ಮ ನಾಗಣ್ಣನ ಮನೆ, ಒಂದು ದಿವಸ ಇಲ್ಲೇ, ಒಂದು ದಿವಸ ಮದ್ಗಿರ್ ಊಟ ಅಲ್ಲ. ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಏನು ನೋಡಿ ಓಟ್ ಹಾಕ್ಬೇಕು ಅಂತ? ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ಇದು ಉಪಚುನಾವಣೆ ಇರುವ ನಮಗೆ 5 ವರ್ಷ ನಾವು ಅಧಿಕಾರದಲ್ಲಿದ್ದೇವೆ. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದ್ದವರು ಜನ ಇನ್ನೂ ಮರ್ತಿದ್ದಾರೆ. ಇವತ್ತು ಜೆ ಡಿ ಎಸ್ನವರು 1 ವರ್ಷ 2 ತಿಂಗಳಿದ್ದರು ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಕುಮಾರಿ. ನಾವು ಈಗ ಬಿ ಜೆ ಪಿಯವರು ಇದ್ದಾರೆ. ನಮ್ಮ ಕಾರ್ಯಕ್ರಮಗಳು ಬಿಟ್ಟು ಬೇರೆ ಏನಾದರೂ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು? ಬಿ ಜೆ ಪಿ ಅದೊಂದು ಏನಾದ್ರು ಕಾರ್ಯಕ್ರಮ ಇದೆ ಅಂದರೆ ಮತ್ತೆ ಯಾಕೆ ಬಿ ಜೆ ಪಿಗೆ ಊಟ ಹಾಕ್ತಾರೆ? ಪ್ರವಾಹ ಕೊಡಲಿಲ್ಲ, ನೀರಾವರಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ರಸ್ತೆ ಅಭಿವೃದ್ಧಿ ಕೆಲಸಗಳಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ ಅವ್ರ ಹತ್ರ. ಯಾಕೆ ಓಟ್ ಕೊಡ್ತಾರೆ ಬಿ ಜೆ ಪಿಗೆ? ಅನ್ನ ಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಶೂಭಾಗ್ಯ, ನಾವೇ ಮಾಡಿರಬಲ್ಲ ಇವೆಲ್ಲ ಕಾರ್ಯಕ್ರಮಗಳು. ಸರ್, ನಿಜ ಅದು. ಬಟ್ ಚಿರಾಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆ ವಿ ಜಿ ಚಂದ್ರ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ರು ಲಾಸ್ಟ್ ಟೈಮ್. ಆದರೂ ಕೂಡ ಜನತೆ ಯಾಕೋ ತಿರಸ್ಕಾರ ಮಾಡಿದ್ರು, ಈಗ ಮತ್ತೆ ಹೇಗೆ ಅಂತ? ಈ ಸರಿ ಏನಾಯ್ತು, ಅಪಪ್ರಚಾರ ಜಾಸ್ತಿ ಆಯಿತು, ಜಾತಿ ರಾಜಕಾರಣ ಜಾಸ್ತಿ ಆಯಿತು. ಈ ಸರಿ ಅವರ ನಡೆಯಲು ಜನ ಈಗ ನೌದಿಯಾರಿಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಜನ ಈಗ ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ, ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಜೆ ಡಿ ಎಸ್ನವ್ರಿಗೆ ಅನುಕಂಪ ಇರುವಂಥದ್ದು, ಕಣ್ಣೀರು ಸುರ್ತಾ ಇರುವಂಥದ್ದು ಅನುಕಂಪ, ಅವೆಲ್ಲ ವರ್ಕೌಟ್ ಆಗುತ್ತಲ್ಲ ಅವ್ರಿಗೆ? ವರ್ಕೌಟ್ ಆಗಲ್ಲ, ಯಾರು ಕೆಲಸ ಮಾಡ್ತಾರೆ ಅವರು ನನ್ನ ಮಗನಿಗೆ ಸ್ನೇಹಿತ, ನನಗಲ್ಲ ಸ್ನೇಹಿತ. ಹುಡುಗ ಯಾರು ರಾಜೇಶ್ ಗೌಡ, ನನ್ನ ಮಗನ ಇದಕ್ಕೆ ಅವನು ರೇಡಿಯಾಲಜಿಸ್ಟ್ ಆಗಿ ಬರ್ತಿದ್ದ. ನನ್ನ ಮಗನ ಸ್ನೇಹಿತನ ಹೊರತು ಓಕೆ ನೀ ಬಿ ದಿ ಪ್ರೆಸಿಡೆಂಟ್ ಆಫ್ ಮೀನ್ ಫ್ರೆಂಡ್ ಆಫ್ ಮೀನ್ ನನ್ನ ವಯಸ್ಸೆಷ್ಟು ಅವನ ವಯಸ್ಸೆಷ್ಟು ಫ್ರೆಂಡ್ ಹೆಂಗಾದ್ರೆ ಆಯ್ತಾರೆ. ತಂದೆಯವರು ಹೋದ ಸಾರಿ ಯಾರು ಮಾಡಿದ್ರು, ಯಾರು ಹೇಳಿ ಮಾಡಿದ್ರು? ಜೆ ಡಿ ಎಸ್ ಮಾಡಿದ್ರು. JDS ಅವ್ರ ಅಪ್ಪ ಇದಕ್ಕೆ ಕಳಿಸಿದ್ದೆ, ಕುಮಾರಸ್ವಾಮಿ ಯಾಕೆ ಕಳಿಸಿದ್ರು ಬರೋರಿಗೆ? ಸರ್, ಅದು ಬಿ ಜೆ ಪಿಗೆ ಒಳ್ಳೆ ವಿಶ್ವಾಸ ಇತ್ತು ಸರ್. ಈಗ ಕುಮಾರಸ್ವಾಮಿ ಅವರು ಸಾರಪ್ಪ
ಕುಮಾರಸ್ವಾಮಿ ಹೇಳ್ತಾರೆ ನನ್ನ ಕಳಿಸಿದಾರೆ ಅಂತ, ನಾನು ಹೇಳ್ತೀನಿ ಕುಮಾರಸ್ವಾಮಿ ಕಳಿಸಿದ್ದಾರೆ. ಮೂಡಲಗಿರಿಯಪ್ಪನ ಅವರು ಸ್ನೇಹಿತರು, ಅದಕ್ಕೆ ಒಂದು ಕಳಿಸಿದ್ದಾರೆ. ಸರ್ ಈಗ ಎರಡು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಕ್ಕೆ ಇರ್ತೀರಿ ಸುಮ್ಮನೆ? ಇವಕ್ಕೆಲ್ಲ ರಾಜಕೀಯವಾಗಿ ಏನೋ ಒಂದು ಹೇಳಿಕೆ ಕೊಡಬಾರ್ದು, ಜವಾಬ್ದಾರಿಯಿಂದ ಮಾತಾಡಬೇಕು. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಜವಾಬ್ದಾರಿಯಿಂದ ಮಾತಾಡಬೇಕು. ರಾಜಕೀಯ ಬೇರೆ, ಸ್ನೇಹ ಬೇರೆ. ಗೊತ್ತಾಯ್ತಾ? ಸರಿಗೆ ಎರಡು ಎರಡು ಕ್ಷೇತ್ರದ ಉಪಚುನಾವಣೆ ಯಾವ ಯಾವ್ದನ್ನು ಗೆಲ್ತೀರಾ, ಹೇಗೆ ಅಂತ, ಎಷ್ಟು ಗೆಲ್ತೀರಾ? ಎರಡು ಗೆಲ್ತೀವಿ. ಸರಿ ಕುಮಾರಸ್ವಾಮಿ ಸರ್, ಸರ್ ಮೇಯರ್ಪೇಟೆಯಲ್ಲಿ ಗೆದ್ದ ರೀತಿಯಲ್ಲೇ ಹಿರಿಯರನ್ನು ಗೆಲ್ತೀವಿ, ಅದೇ ತರ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವ್ರು ದುಡ್ಡು ಗೆಲ್ತಾ ಹೊರತು ಚೆನ್ನಾಗಿ ಗೆಲ್ತೀರಾ ಸರ್? ಈಗ ಕುಮಾರಸ್ವಾಮಿ ಅವರು ಸರ್ ಕಾಂಗ್ರೆಸ್ ಗೆ ಕೊನೆ ಮಳೆ ಹೊಡಿತೀರಾ? ಏನು ಸರ್ ಅದು, ಏನಕ್ಕೆ ಹಂಗೆ ಸರ್? ಸಿದ್ದರಾಮಯ್ಯವರು ಕೊನೆ ಮಳೆ ಹೊಡಿತಾರೆ ಅನ್ನೋ ಆರೋಪ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಆರೋಪ. ಆಸ್ಕಿಂಗ್ ದಿ ಕ್ವಶನ್ಸ್ ಆನ್ ದಿ ಸ್ಟೇಟ್ಮೆಂಟ್ ಆಫ್ ಕುಮಾರಸ್ವಾಮಿ. ಹೂ ಇಸ್ ಕುಮಾರಸ್ವಾಮಿ? ಅವ್ರು ಒಂದು ರಾಜಕೀಯ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಅದ್ರ ಮೇಲೆ ನಾವು ಉತ್ತರ ಹೇಳ್ತಾ ಕೂತ್ಕೊಳ್ಳ. ಕುಮಾರಸ್ವಾಮಿ ಅವರು ಜವಾಬ್ದಾರಿಯಿಂದ ಮಾತಾಡಿದ್ದ, ಬೇಜವಾಬ್ದಾರಿಯಿಂದ ಮಾತಾಡಿದ್ದ. ಅದರಿಂದ ಉತ್ತರ ಕೊಡ್ಬೇಕಾಗುತ್ತೆ.